ಸರ್, ನಿಮಗೆ ನಿಮ್ಮ ಮನೆಯಲ್ಲಿ ಆಗಿ ಅಂದ್ರೆ ನಿಮ್ಮ ಮನೆಯ ಹೊರಗಡೆ ಆಗಿರ್ಬೋದು, ಒಂದು ಗಲ್ಲಿ ಗಲ್ಲಿಗಳಲ್ಲಿ ಗೌರಿ ಗಣೇಶನ ಇಡ್ತಾರೆ, ಸೊ ಗಣೇಶ ಹಬ್ಬ ಟೈಮಲ್ಲಿ ನೀವು ಚಿಕ್ಕ ವಯಸ್ಸಲ್ಲಿ ಇರ್ತಾ ಅಲ್ಲೆಲ್ಲ ಹೋಗಿರೋದಿದೆಯಾ, ಆ ಒಂದು ಮೆಮೊರಿ ಹೇಳೋದಾದ್ರೆ? ಅಂದರೆ ನನ್ನ ತಂದೆಯವ್ರನ್ನ ಎಷ್ಟೊಂದು ಈ ಫಂಕ್ಷನ್ಸ್, ಗಣೇಶ ಹಬ್ಬ ಬರ್ತಿದೆ, ಗಣೇಶ ಹಬ್ಬ ಫಂಕ್ಷನ್ಸ್ ಕರಿಬೇಕು, ಚೀಫ್ ಗೆಸ್ಟಾಗಿ ಕರಿಬೇಕು ಅಂತ. ಆಗ ನಾನು ತುಂಬ ಚಿಕ್ಕವನ್ನ ಸರಿ ಹೋಗ್ತಿದ್ದೆ ಅವ್ರ ಜೊತೆ ಹೋಗ್ತಿದ್ದೆ. ಭಾಳ ಖುಷಿ ಕೊಡೋಂಥ ಒಂದು ಈ ಒಂದು ಹಬ್ಬನೇ ಹೇಳ್ಬೋದು. ಅದಾದಮೇಲೆ ನಾವು ಎಲ್ಲ ಹುಡುಗರು ನಾವೆಲ್ಲ ಸೇರಿ ದುಡ್ಡು ಕಲೆಕ್ಷನ್ ಮಾಡೋದು, ಮನೆ ಮನೆಗೆ ಹೋಗೋದು, ಚೀಟಿ ಬರ್ಕೊಡೋದು, ಎಲ್ಲ ಬರ್ಕೊಟ್ಟು ಆ ಸೆಲೆಬ್ರೇಷನ್ ಕಲೆಕ್ಷನ್ ಮಾಡೋದು ಇದೆಲ್ಲ ಇರ್ತಾಯಿತ್ತು. ನಾನು ಸಣ್ಣವನಿದ್ದಾಗ ಲೈಕ್ ರೆಗ್ಯುಲರ್ ನಾರ್ಮಲ್ ಎಲ್ಲ ಮಕ್ಕಳ ಜೊತೆ ಬೆರೆತು ಈ ಒಂದು ಗಣೇಶ ಹಬ್ಬನ ನಾವೆಲ್ಲ ಆಚರಿಸ್ತಾ ಇದ್ವಿ. ಅದಾದಮೇಲೆ ಆವಾಗೆಲ್ಲ ನಾನು ಯಾವತ್ತೂ ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ, ಅಂದರೆ ನನ್ನನ್ನು ನೆಕ್ಸ್ಟ್ ಚೀಫ್ ಗೆಸ್ಟಾಗಿ ಕರೀತಾರೆ ಯಾವುದೋ ಒಂದು ಹಬ್ಬಕ್ಕೆ, ಗಣೇಶ ಹಬ್ಬಕ್ಕೆ ಕರೀತಾರೆ ಅಂತೇಳಿ. ಸೊ ನನಗೆ ಆದಷ್ಟು ಅಂದರೆ ಟೈಮ್ ಬಿಡುವುದಷ್ಟು ನಾನು ಹೋಗೇ ಹೋಗ್ತೀನಿ. ಅಂದರೆ ಭಾಳ ಸ್ಪೆಷಲ್ ಇವತ್ತಿನ ದಿನ ನನಗೆ ಭಾಳ ಸ್ಪೆಷಲ್ ಏನು ಅಂದರೆ ನನ್ನ ಒಂದು ಬಾಲ್ಯದ ದಿನಗಳನ್ನ ಇನ್ನೊಂದು ಸಲ ಒಂದು ಮೆಲ್ಕ್ ಹಾಕುವಂತಹ ಒಂದು ಹೌದು. ಏನಕ್ಕೆ ಅಂದರೆ ಅಲ್ಲಿಂದ ನಾವು ಗಣೇಶ ತೊಗೊಂಬಂದಿದ್ದು, ಮೆರವಣಿಗೆ ಬಂದಿದ್ದು, ಗಣೇಶನ ಮುಂದೆ ಡ್ಯಾನ್ಸ್ ಆಡಿದ್ದು, ಬೀದಿಗಿಳಿದು ಡ್ಯಾನ್ಸ್ ಮಾಡೆಲ್ಲ ತುಂಬ ವರ್ಷಗಳಾಗೋಯಿತು. ನಾನು ತುಂಬ ಸಣ್ಣವನಾಗಿದ್ದಾಗ ಮಾಡಿದ್ದು. ಆ್ಯಂಡ್ ಚೀಫ್ ಗೆಸ್ಟಾಗಿ ನಾನು ಕೆಲವು ಫಂಕ್ಷನ್ಸ್ಗೆ ಹೋದಾಗ ಮಾಡಿದ್ದೀನಿ, ಗಣೇಶನ ಮುಂದೆ ಎಲ್ಲ ಡ್ಯಾನ್ಸ್ ಮಾಡಿದ್ದೀನಿ. ಬಟ್ ಅದೆಲ್ಲ ಒಂದ್ಸಲ ರಿಕಲೆಕ್ಟ್ ಆಯಿತು, ಭಾಳ ಖುಷಿ ಕೊಡ್ತು ನಾನು. ಸೊ ನೀವು ಚೀಫ್ ಗೆಸ್ಟ್ ಅಂತ ಹೇಳಿ, ನಾನು ಇನ್ನೊಂದು ಕ್ವಶನ್ ಕೇಳಬೇಕು. ಅಪ್ಪನ ಜೊತೆ ಹೋಗಿರೋದು, ಆವಾಗ ಅಪ್ಪ ಚೀಫ್ ಗೆಸ್ಟ್ ಆಗಿರು, ನೀವು ಅವ್ರ ಜೊತೆ ಹೋಗಿದ್ರ, ಸೊ ಇವಾಗ ನೀವು ಚೀಫ್ ಗೆಸ್ಟ್ ಆಗಿ ಹೋಗ್ತೀರ, ಸೊ ಆ ಒಂದು ಇದು ಹೇಗಿರುತ್ತೆ ಅಂತ ಒಂದು ಮೆಮೊರಿ, ಸೊ ಒಂದು ಪ್ರೌಡ್ ಫೀಲ್ ಅಲ್ವಾ? ಪ್ರೌಡ್ ಫೀಲ್ ಅನ್ನೋದಕ್ಕಿಂತ ಒಂದು ಜವಾಬ್ದಾರಿ ಅಂತ ನನಗೆ ಅನಿಸುತ್ತೆ ಅಮ್ಮ. ನಾನು ಪ್ರತಿ ಒಂದು ಫಂಕ್ಷನ್ ಎಲ್ಲೇ ಹೋದ್ರೂ ಫಸ್ಟ್ ನಾನು ಮೈಕ್ ತೊಗೊಂಡಾಗ ನಮ್ಮ ತಂದೆ ತಾಯಿನ ನೆನೆಸ್ಕೊತೀನಿ. ನಾನು ಎಲ್ರಿಗೂ ಒಂದು ಮೈಕಲ್ಲಿ ನಾನು 100% ಹೇಳ್ತೀನಿ, ಒಂದು ಸಂದೇಶ ಕೊಟ್ಟಿರ್ತೀನಿ ಅಂದರೆ, ನಮ್ಮ ಹೆತ್ತ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಓದಿ. ಎಲ್ರಿಗೂ ಅದನ್ನು ಹೇಳೋದು ನಾನು ಲಾಸ್ಟಲ್ಲಿ 100% ಹೇಳ್ತೀನಿ, ದಯವಿಟ್ಟು ಚೆನ್ನಾಗಿ ಓದಿ. ಯಾಕೆಂದರೆ ನಾವು ಇವತ್ತು ನಮ್ಮ ಜೊತೆ ಯಾರು ಬರ್ತಾರೋ ಬರಲ್ವೋ ಕೊನೆವರೆಗೂ ನಮ್ಮ ಜೊತೆ ಬರೋದು ವಿದ್ಯೆ. ಚೆನ್ನಾಗಿ ಓದಿ, ಎಲ್ಲ ಯಾವುದೇ ಒಂದು ಸರ್ಟಿಫಿಕೇಟ್ ತೆಗೆದು ಹಿಂಗೆ ಕೊಡಿ, ಯಾವ ರೆಕಮೆಂಡೇಷನು ಬೇಡ, ಏನೂ ಬೇಡ. ನಿಮ್ಮ ಕೆಲಸ, ನಿಮ್ಮ ವಿದ್ಯೆ, ನಿಮ್ಮ ಬುದ್ಧಿ ನಿಮಗೆ ಕಾಪಾಡುತ್ತೆ ಅಂತ. ಸೊ ಅದೊಂದು ಜವಾಬ್ದಾರಿ ನನಗಿದೆ. ಆ್ಯಂಡ್ ಹೆಮ್ಮೆ ಪಡೋದ್ರಲ್ಲಿ ಏನಿಲ್ಲ ಮನ, ಅಂದರೆ ಎಲ್ಲ ದೇವ್ರ ಮುಂದೆ ನಾವೆಲ್ಲ ಇನ್ನೂ ಏನೂ ಇಲ್ಲ. ಸೊ ಹಾಗಾಗಿ ನಾವು ಅದೇ ಒಂದು ಖುಷಿ ಆಗುತ್ತೆ ಅಷ್ಟೇ. ಅಂದರೆ ನನ್ನ ಹತ್ರ ನನಗೊಂದು ಸ್ಪೆಷಲ್ ಆಶೀರ್ವಾದ ಸಿಗ್ತಿದೆ ಅಂತ ಹೇಳಿ ಅಷ್ಟೇ.